ಎಸ್ಎಂ ಕೃಷ್ಣ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ತಾಲೂಕಿಗೆ ಕೊಟ್ಟಂತ ಅನುದಾನ ಹಿಂದ್ಯಾರು ಕೊಟ್ಟಿರ್ಲಿಲ್ಲ. ಹಾಗಾಗಿ ಲೋಕೋಪಯೋಗಿ ಇಲಾಖೆ ಎಲ್ಲ ರಸ್ತೆಗಳು ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ಅಪರೂಪವಾಗಿ ಅಭಿವೃದ್ಧಿ ಆಗಿದ್ದಾವೆ. ಜೊತೆಗೆ ನಮ್ಮ ತಲಕಡಲೆ ತುಮರಿ ಸೇತುವೆ ಕೂಡ ನಮ್ಮ ರೇವಣ್ಣವರೇ ಅದಕ್ಕೆ ಚಾಲ್ತಿ ಕೊಟ್ಟಿದ್ದಾರೆ. ಇನ್ನೊಂದು ಕಳಸವಳ್ಳಿ ಸೇತುವೆ ಇದೆ, ಇದೆ ಅದಕ್ಕೆ ಇವರೇ ನನಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೇ ಸಿಗಂದೂರು ಅದೇ ಸೇತುವೆ, ತುಮರಿ ಸೇತುವೆ ಅಂತ ನಾವು ಹೇಳ್ತೀವಿ. ಅದಕ್ಕೋಸ್ಕರ ಅವರಿಗೆ ಅದರಿಂದ ಸುಮ್ಮನಿರ ಮಾಡಿದ್ದಾರೆ. ಆದ್ರಿಂದ ನಾವು ಇಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡಬೇಕಾಗಿತ್ತು, ಆಗಲಿಲ್ಲ. ಇವತ್ತು ಅವರಾಗೆ ಬಂದಿದ್ದಾರೆ. ನಿಮ್ಮೆಲ್ಲರ ನಮ್ಮ ತಾಲೂಕಿನ ಜನರ ಪರವಾಗಿ ಅವರಿಗೆ ಅತ್ಯಂತ ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ಇನ್ನೂ ಕೆಲವು ಕೆಲಸಗಳನ್ನು ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ತಂದಿದ್ದೇನೆ. ಕಾಂಗ್ರೆಸ್ JDS ಪಕ್ಷದ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಭಾಗವಹಿಸಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರೇ, ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವ ನಮ್ಮ ಹಿರಿಯ ನಾಯಕರು, ಮಾಜಿ ಮಂತ್ರಿಗಳು, ನಮ್ಮ ಗುರುಗಳಾದಂಥ ಕಾಗೋಡು ತಿಮ್ಮಪ್ಪ ಸಾಹೇಬ್ರೇ, ಮಧು ಬಂಗಾರಪ್ಪನವರೇ, ಈ ವೇದಿಕೆಯಲ್ಲಿರುವ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಮತದಾರ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ಯುವಕರೇ, ಪತ್ರಿಕಾ ಸ್ನೇಹಿತರೇ, ಇವತ್ತು ಶಿವಮೊಗ್ಗದಲ್ಲಿ ಏನು ಲೋಕಸಭೆ ಚುನಾವಣೆ 23ನೇ ತಾರೀಕು ನಡೀತಾ ಇದೆ, ಇದಕ್ಕೆ ನಾವು ಮಧು ಬಂಗಾರಪ್ಪನವ್ರ ಪರವಾಗಿ ಮತಯಾಚನೆಗೋಸ್ಕರ JDS ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಂದ ಹಿಡಿದು ನಮ್ಮ ಈ ರಾಜ್ಯದಲ್ಲಿ